ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಪ್ರೊಫೆಸರ್ ಎಸ್ ವಿ ಪಟ್ಟಣಶೆಟ್ಟಿ, ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಗುಂಡೇಹಳ್ಳಿ ಗ್ರಾಮದವನು. ಪ್ರಸ್ತುತ ಹುಬ್ಬಳ್ಳಿ ಬಸವ ಕೇಂದ್ರದ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಾನು ಬರೆದ ಆಧುನಿಕ ವಚನಗಳಲ್ಲಿ ವಚನ ಶ್ರೀಗಂಧ ಎನ್ನುವಂಥದ್ದು ಒಂದು ಕೃತಿ. ಇದರಲ್ಲಿ 365 ವಚನಗಳಿವೆ. ಆಯ್ದ ಕೆಲವು ವಚನಗಳನ್ನು ನಾನು ವಾಚನ ಮಾಡ್ತಾ ಇದ್ದೇನೆ. ಆ ವಾಚನ ಮಾಡಿದ ವಚನವನ್ನು ಮಿತ್ರರಾಗಿರುವಂತಹ ಪ್ರೊಫೆಸರ್ ಕೆಂದೋಳಿ ಅವರು ಹಾಡಿನ ಮೂಲಕವಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಆ ವಚನವನ್ನು ನಾನೀಗ ವಾಚನ ಮಾಡ್ತಾ ಇದ್ದೇನೆ. ಮಾತು ಸುತ್ತಿಗೆಯಾಗಬಾರದಯ್ಯ, ಮಾತು ಸುತ್ತಿಗೆಯಾಗಬಾರದಯ್ಯ, ಮಾತು ಸೇತುವೆಯಾಗಬೇಕಯ್ಯ, ಮಾತು ಸೇತುವೆಯಾಗಬೇಕಯ್ಯ, ಮಾತು ಸುತ್ತಿಗೆಯಾಗಬಾರದಯ್ಯ, ಮಾತು ಸೇತುವೆಯಾಗಬೇಕಯ್ಯ, ಮಾತು ನಂಜಾಗಿರಬಾರದಯ್ಯ, ಮಾತು ನಂಜಾಗಿರಬಾರದಯ್ಯ, ಮಾತು ಪ್ರೀತಿಯ ಪ್ರೀತಿಯ ನಸು ಮುಂಜಾನೆಯ ಸೂರ್ಯೋದಯದ ಸೊಬಗಿನಂತಿರಬೇಕಯ್ಯ, ನಸು ಮುಂಜಾನೆಯ ಸೂರ್ಯೋದಯದ ಸೊಬಗಿನಂತಿರಬೇಕಯ್ಯ. ಅಪ್ರತಿಮ ಚೇತನ, ಅಪ್ರತಿಮ ಚೇತನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಅನಂತ ಕೋಟಿ ಪ್ರಣಾಮಗಳು. ನಾನು ಪ್ರೊಫೆಸರ್ ಬಸವರಾಜ್ ಕೆಂಧೂಳಿ, ನಿವೃತ್ತ ಪ್ರಾಚಾರ್ಯ, ಕವಿ ಹಾಗೂ ಜಾನಪದ ಗಾಯಕ. ಇದೀಗ ನಮ್ಮ ಸನ್ಮಿತ್ರರಾದಂಥ ಎಸ್ ವಿ ಪಟ್ಟಣಶೆಟ್ಟಿಯವರು ವಾಚಿಸಿದ ವಚನವನ್ನು ನಾನು ನಿಮ್ಮ ಮುಂದಿಗೆ ಹಾಡ್ತಾ ಇದ್ದೇನೆ. ಅದೇ ವಚನವನ್ನು ಅವರು ತಮ್ಮ ಮುಂದೆ ನಿರ್ವಚನ ಮಾಡ್ತಾ ಇದ್ದಾರೆ. ಮಾತು ಸುತ್ತಿಗೆಯಾಗಬಾರದಯ್ಯ, ಮಾತು ಸುತ್ತಿಗೆಯಾಗಬಾರದಯ್ಯ, ಮಾತು ಸೇತುವೆಯಾಗಬೇಕಯ್ಯ, ಮಾತು ಸೇತುವೆಯಾಗಬೇಕಯ್ಯ, ಮಾತು ಸುತ್ತಿಗೆಯಾಗಬಾರದಯ್ಯ, ಮಾತು ಸುತ್ತಿಗೆಯಾಗಬಾರದಯ್ಯ, ಮಾತು ಸೇತುವೆಯಾಗಬೇಕಯ್ಯ, ಮಾತು ಸೇತುವೆಯಾಗಬೇಕಯ್ಯ, ಮಾತು ಸುತ್ತಿಗೆಯಾಗಬಾರದಯ್ಯ, ಮಾತು ಸುತ್ತಿಗೆಯಾಗಬಾರದಯ್ಯ, ಮಾತು ನಂಜಾಗಿರಬಾರದಯ್ಯ, ಮಾತು ನಂಜಾಗಿರಬಾರದಯ್ಯ, ಆ ಮಾತು ನಂಜಾಗಿರಬಾರದಯ್ಯ, ಮಾತು ನಂಜಾಗಿರಬಾರದಯ್ಯ, ಮಾತು ಪ್ರೀತಿಯ ನಸು ಮುಂಜಾನೆಯ, ಮಾತು ಪ್ರೀತಿಯ ನಸು ಮುಂಜಾನೆಯ ಸೂರ್ಯೋದಯದ ಸೊಬಗಿನಲ್ತಿರಬೇಕಯ್ಯ, ಮಾತು ಪ್ರೀತಿಯ ನಸು ಮುಂಜಾನೆಯ ಸೂರ್ಯೋದಯದ ಸೊಬಗಿನಲ್ತಿರಬೇಕಯ್ಯ, ಸೂರ್ಯೋದಯದ ಸೊಬಗಿನಂತಿರಬೇಕಯ್ಯ, ಸೂರ್ಯೋದಯದ ಸೊಬಗಿನಲ್ತಿರಬೇಕಯ್ಯ. ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಮಾತು ಸುತ್ತಿಗೆಯಾಗಬಾರದಯ್ಯ,
ಮಾತು ಸುತ್ತಿಗೆಯಾಗಬಾರದಯ್ಯ ಮಾತು ಸೇತುವೆಯಾಗಬೇಕಯ್ಯ ಮಾತು ಸೇತುವೆಯಾಗಬೇಕಯ್ಯ ಮಾತು ನಂಜಾಗಿರಬಾರದಯ್ಯ ಮಾತು ನಂಜಾಗಿರಬಾರದಯ್ಯ ಮಾತು ಪ್ರೀತಿಯ ನಸು ಮುಂಜಾವಿನ ಮಾತು ಪ್ರೀತಿಯ ನಸು ಮುಂಜಾನೆಯ ಸೂರ್ಯೋದಯದ ಸ್ವಪಗಿನಲ್ತಿರಬೇಕಯ್ಯ ಸ್ವಪಗಿನಲ್ತಿರಬೇಕಯ್ಯ ಸೂರ್ಯೋದಯದ ಸ್ವಬಗಿನಲ್ತಿರಬೇಕಯ್ಯ ಸೂರ್ಯೋದಯದ ಸ್ವಬಗಿನಲ್ತಿರಬೇಕಯ್ಯ ಅಪ್ರತಿಮ ಚೇತನ 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 ಮಿತ್ರರಾಗಿರುವಂಥ ಕೆಂದೋಳಿಯವರ ಹಾಡಿದ ವಚನ ಮಾತು ಸುತ್ತಿಗೆಯಾಗಬಾರದಯ್ಯ ಮಾತು ಸುತ್ತಿಗೆಯಾಗಬಾರದಯ್ಯ ಮಾತು ಸೇತುವೆಯಾಗಿರಬೇಕಯ್ಯ ಸೇತುವೆಯಾಗಿರಬೇಕಯ್ಯ ಈ ಜಗತ್ತಿನಲ್ಲಿ ಈ ವಿಶ್ವದಲ್ಲಿ ಮಾತನಾಡುವ ಪ್ರಾಣಿ ಯಾವುದಾದರೂ ಇದ್ದರೆ ಅದು ಮನುಷ್ಯ ಮಾತ್ರ ಅಷ್ಟೇ ಉಳಿದ ಯಾವ ಪ್ರಾಣಿಗಳಿಗೂ ಮಾತನಾಡಲಿಕ್ಕೆ ಬರುವುದಿಲ್ಲ ಮನುಷ್ಯ ಮಾತನಾಡುವ ಪ್ರಾಣಿ ಎಂದು ಕರೆಯುತ್ತಾರೆ ಈ ಮಾತು ಮನುಷ್ಯನ ಸ್ವಭಾವವನ್ನು ಅವನ ವ್ಯಕ್ತಿತ್ವವನ್ನು ಅವನ ಚಾರಿತ್ರ್ಯವನ್ನು ಅವನ ನೈತಿಕ ಮೌಲ್ಯಗಳನ್ನು ಪರೋಕ್ಷವಾಗಿ ಬಿಂಬಿಸುವಂತಹದ್ದಿದು ಮಾತು ಮನದ ಕನ್ನಡಿ ಈ ಮರದ ಕನ್ನಡಿಯನ್ನು ಕೆಲವು ಮಾತಿನ ಮೂಲಕವಾಗಿ ಮರೆ ಮಾಡಬಹುದು ಇಲ್ಲವೆಂದಲ್ಲ ಆದರೆ ಮನದಲ್ಲಿ ಮೂಡಿದ ಎಲ್ಲ ಭಾವನೆಗಳನ್ನು ಮಾತಿನ ಮೂಲಕವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಹೇಳಲಿಕ್ಕೆ ಸಾಧ್ಯವಿದೆ ಅದು ಪ್ರೀತಿಯಿಂದ ಮಾತ್ರ ಅತಿ ಸುಲಭವಾಗಿ ಬಸವಾದಿ ಶರಣರ ಮಾತಿನ ಮೂಲಕವಾಗಿ ನಾನಿಲ್ಲೇ ಆ ವಚನ ತಾತ್ಪರ್ಯವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಯ್ಯ ಎಂದಡೆ ಸ್ವರ್ಗ ಬಸವಣ್ಣನವರ ಮಾತು ಜಾಗತಿಕ ಸತ್ಯ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಮಾತನಾಡುವಂತಹ ಒಂದು ಅತ್ಯಂತ ಸಮುಚಿತವಾದ ನೈತಿಕ ಮಾರ್ಗವನ್ನು ಬಸವಣ್ಣನವರು ತೋರಿಸಿಕೊಟ್ಟಿದ್ದಾರೆ ಅಯ್ಯ ಎಂದಡೆ ಸ್ವರ್ಗ ಎಲವೋ ಎಂದಡೆ ನರಕ ಈ ಮಾತಿನ ಮೂಲಕವಾಗಿಯೇ ನಾವು ಹೇಳುವಂತಹದ್ದು ಏನು ಬಂದಿರಿ ಹದುಳವಿದ್ದೀರಾ ಎಷ್ಟು ಸುಲಭವಾದ ಸುಂದರವಾದ ಮಾತು ಬಸವಣ್ಣವರದು ಆ ಮಾತೃಹೃದಯ ಅಂತಹ ಬಸವಣ್ಣನವರು ಕನ್ನಡ ಭಾಷೆಯನ್ನು ನಿಜವಾಗಿಯೂ ಬೆಳೆಸಿದರು ಅಷ್ಟೇ ಅಲ್ಲ ಉಳಿಸಿದರು ಅದಕ್ಕೊಂದು ಚಾರಿತ್ರ್ಯವನ್ನು ತಂದುಕೊಟ್ಟಂಥ ವ್ಯಕ್ತಿ ಬಸವಣ್ಣವರು ವಚನಕಾರರು ನಮ್ಮ ಆಡು ಮಾತಿನ ಸ್ವಾರಸ್ಯವನ್ನು ಸಾಹಿತ್ಯಿಕ ರೂಪದಲ್ಲಿ ತಂದುಕೊಂಡು ಆ ಮಾತನ್ನು ಮಾಣಿಕ್ಯ ಮಾಡಿದ್ದಾರೆ ಮಾತನ್ನು ಮುತ್ತು ಮಾಡಿದ್ದಾರೆ ಅಷ್ಟೇ ಅಲ್ಲ ಅಲ್ಲಮ್ಮನಿ ಹೇಳುವಂತೆ ಮಾತೇ ಜ್ಯೋತಿರ್ಲಿಂಗವಯ್ಯ ಎಂಥ ನೋಡ್ರಿ ಮಾತವು ಇಂಥ ಮಾತುಗಳ ಮೂಲಕವಾಗಿ ಮನುಷ್ಯ ತನ್ನ ವ್ಯಕ್ತಿತ್ವವನ್ನು ತೋರ್ಪಡಿಸ್ತಾನೆ ಯಾವಾಗಲೂ ಜೊತೆಗೆ ಮಾತಿನ ಮೂಲಕವಾಗಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುತ್ತಾರೆ ಕೆಲವರು ಇಂಥ ಒಂದು ಮಾತಿನ ಮಹತ್ವವನ್ನು 10ನೇ ಶತಮಾನದ ದಂಡಿ ಎನ್ನುವಂಥ ಒಬ್ಬ ಸಂಸ್ಕೃತ ಲಾಕ್ಷಣಿಕ ಒಂದು ಮಾತನ್ನು ಹೇಳ್ತಿದ್ದಾನೆ ಇದಮಂಧಂ ತಮಃ ಕೃತ್ಸ್ನಂ ಜಾಯೇತ ಭುವನತ್ರಯಂ ಯದಿ ಶಬ್ದಾವ್ಯಂ ಜ್ಯೋತಿರಾ ಸಂಸಾರಂ ನ ದೀಪ್ಯತೆ ಎನ್ನುವಂಥ ಮಾತು ಅದರ ಒಂದು ಸಂಕ್ಷಿಪ್ತ ಪರಿಚಯ ಅಷ್ಟೇ
ಈ ಜಗತ್ತಿನಲ್ಲಿ ಭಾಷೆ ಎಂಬ ಸೂರ್ಯ ಉದಯವಾಗದೆ ಹೋಗಿದ್ದರೆ ಈ ವಿಶ್ವದಲ್ಲಿ ಈ ಜಗತ್ತಿನಲ್ಲಿ ಭಾಷೆ ಎಂಬ ಸೂರ್ಯ ಬೆಳಗದೆ ಹೋಗಿದ್ದರೆ ಇಡೀ ಮೂರು ಲೋಕಗಳು ಅಂಧಕಾರದಲ್ಲಿ ಮುಳುಗಿ ಹೋಗ್ತಾ ಇದ್ದವು ನಿಜವಾಗಿ 10ನೇ ಶತಮಾನದ ಲಾಕ್ಷಣಿಕ ದಂಡಿಯ ಮಾತಿದು ಕಾವ್ಯ ಆದರ್ಶದಲ್ಲಿ ಬರುವಂತ ಮಾತಿದು ಅಂದ್ರೆ ಆ ಭಾಷೆಯ ಮಾತಿನ ಮಹತ್ವ ಇಡೀ ಜಗತ್ತನ್ನೇ ಆ ವಿಷಯವನ್ನು ತಿಳ್ಕೊಳ್ಳಕ್ಕೆ ಅತ್ಯಂತ ಸಮರ್ಪಕವಾದ ಮಾಧ್ಯಮ ಯಾವುದಾದರೂ ಇದ್ದಪಾರ ಅದು ಭಾಷೆ ಅಥವಾ ಮಾತು ಈ ನುಡಿ ಅದನ್ನೇ ಬಸವಣ್ಣವರು ಅತ್ಯಂತ ಸುಂದರವಾಗಿ ಹೇಳುವ ಮಾತು ನೀವೆಲ್ಲ ಕೇಳಿದಿರಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ಇವನ್ನೆಲ್ಲವನ್ನ ನೋಡಬಹುದು ಆದರೆ ಮುಂದೆ ಅದಕ್ಕೊಂದು ನೈತಿಕ ಪ್ರಜ್ಞೆಯನ್ನು ಬಸವಣ್ಣವರು ಕೊಟ್ಟಿದ್ದಾರೆ ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನು ಮೆಚ್ಚುವುದಿಲ್ಲ 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 ನೋಡಿ ಎಷ್ಟು ಆ ಮಾತಿನ ಮಹತ್ವ ಇದೆ ನುಡಿ ನಡೆ ಏಕವಾಗಿರಬೇಕು ಆವಾಗ ಆ ಮಾತು ಮುತ್ತಾಗುತ್ತೆ ನಡೆ ನುಡಿ ಏಕವಾಗಿದ್ದಾಗ ಮಾತು ಮುತ್ತಾಗುತ್ತದೆ ಮಾತು ಮಾಣಿಕ್ಯವಾಗುತ್ತದೆ ಮಾತು ಜ್ಯೋತಿರ್ಲಿಂಗವಾಗುತ್ತದೆ ನಾವಿಲ್ಲಿ ಅದೇ ಮಾತನ್ನ ನಮ್ಮ ಕೇಶರಾಜನ ಒಂದು ಉದಾಹರಣೆಯಲ್ಲಿ ಕೊಡ್ಲಿಕ್ಕೆ ನಾನು ಬಯಸ್ತಾನೆ 13ನೇ ಶತಮಾನದಂತ ಮಾತು ಮಾತು ಕರಡಿಯ ಗಿರ್ಗಟದಂತೆ ಇರಬಾರದು ಕರ್ಕಶವಾಗಿರಬಾರದು ಅಂತ ಹೇಳಿ ಕರ್ಕಶವಾದ ಮಾತು ಮನುಷ್ಯನ ಭಾವನೆಗಳನ್ನು ಕೆರಳಿಸುತ್ತವೆ ಅರಳಿಸುವುದಿಲ್ಲ ಬಸವಣ್ಣನವರ ಮಾತು ಭಾವನೆಗಳನ್ನು ಅರಳಿಸುತ್ತವೆ ಅದಕ್ಕಾಗಿ ನಾನು ಇಲ್ಲಿ ಆ ಮಾತನ್ನಲ್ಲೇ ಉಲ್ಲೇಖ ಮಾಡ್ತಾ ಇದ್ದೇನೆ ಮಾತು ಸುತ್ತಿಗೆ ಆಗಬಾರದಯ್ಯ ನಾನು ಆಡುವ ಮಾತು ಮತ್ತೊಬ್ಬರಿಗೆ ಮನಸ್ಸಿಗೆ ನೋವನ್ನು ಉಂಟು ಮಾಡಬಾರದು ನೋವನ್ನುಂಟು ಮಾಡಬಾರದು ಎಂದರೆ ಕೇವಲ ಔಪಚಾರಿಕವಾಗಿ ಮನದಲ್ಲಿ ಇರುವಂತಹದ್ದು ಒಂದು ಹೊರಗೆ ಮಾತಾಡುವುದು ಒಂದು ಮಾಡಬಹುದೇ ಅದು ಸಲ್ಲದು ಹೇಳಬೇಕಾದ ಮಾತನ್ನು ನಯವಾಗಿ ಹೇಳಬೇಕು ಸೌಮ್ಯವಾಗಿ ಹೇಳಬೇಕು ಮತ್ತೊಬ್ಬರ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ಹೇಳಬೇಕು ಅದಕ್ಕೆ ಹೇಳ್ತಾರೆ ಸತ್ಯವನ್ನು ಹೇಳ್ರಿ ಆದರೆ ಅದು ಕಟುವಾಗಿರಬಾರದು ಅಂದರೆ ಸತ್ಯವನ್ನು ಮಾತಾಡಬೇಕು ಅತಿ ಕರ್ಕಶವಾಗಿ ಕಟುವಾಗಿ ನೇರವಾಗಿ ಹೇಳಬಾರದು ಹಂಗಾರೆ ಏನು ಸತ್ಯವನ್ನು ಹೇಳಬಾರದು ಅಂದ್ರೆ ಹಂಗಾರೆ ಸರಿ ಪ್ರಶ್ನೆ ಬರುತ್ತೆ ಅದು ಮಕ್ಕಳಿಗೆ ಕೇಳ್ಬೋದು ಇದನ್ನು ಹಂಗಾರೆ ಕರೆ ಹೇಳಬಾರ್ದು ಅಂದರೆ ಅಂತೇಳಿ ಆದರೂ ಸತ್ಯವನ್ನು ಹೇಳಬೇಕಾದರೂ ಸಹಿತ ಅದನ್ನು ಸುಲಭಗೊಳಿಸಿ ನಯವಾಗಿ ಮತ್ತೊಬ್ಬರ ಮನಸ್ಸಿಗೆ ನಾಟುವ ರೀತಿಯಲ್ಲಿ ಹೇಳಬೇಕಷ್ಟೇ ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ ಅಷ್ಟೇ ಹೀಗೆ ಮಾತು ಸುತ್ತಿಗೆಯಾಗಬಾರದಯ್ಯ ಒಂದು ನಮ್ಮ ನಗೆಮಾರಿ ತಂದೆ ಯಾ ರೀತಿಯಲ್ಲಿರುವಂಥ ಒಬ್ಬ ಪ್ರಾಣೇಶನ ಹೇಳುವ ಮಾತನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ನಾನು ಅತ್ತೆ ಮತ್ತು ಸೊಸೆ ಒಂದು ವಾಸ್ತವಿಕ ವಿಚಾರ ಇದು ಇರುವಂತಹದ್ದು ಸೊಸೆ ಅತ್ತೆಯನ್ನು ಸೇರೋದಿಲ್ಲ ಮನೆಯಲ್ಲಿ ಇದು ಈಗಿನ ಜಾಯಮಾನದಲ್ಲಿರುವಂಥ ಒಂದು ಮನೋಭಾವನೆ ನಮಗೆಲ್ಲ ಗೊತ್ತಿರುವಂತಹದ್ದು ಅತ್ತೆ ಸೊಸೆ ಅಂದರೆ ಯಾವಾಗಲೂ ಇಲಿ ಬೆಕ್ಕಿ ಜಗಳ ಅಂಥೇಳಿ ಅಂತಿರ್ತಾರೆ ಎಲ್ಲರೂ ಹಿಂಗೆ ಇರೋದಲ್ಲ ಆದರೆ ಬಹುತೇಕ ಹಿಂಗೆ ಬರ್ತಿದ್ದಾರೆ ಭಾಳ ಜನ ಸೊಸೆ ಅತ್ತೆ ಸೇರ್ವಲ್ಲು ಅತ್ತೆ ಸೊಸೆಗೆ ಸೇರ್ವಲ್ಲು ಇದು ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಮೊದಮೊದಲು ಹಿಂಗೆ ಇರುತ್ತೆ ಅದು ನಂತರ ಎಲ್ಲ ಹೊಂದ್ಕೊಳ್ತಾರೆ ಅವರು ನಾಗರಿಕರಾದಂಥ ವ್ಯಕ್ತಿಗಳು ಸುಸಂಸ್ಕೃತಾದ ವ್ಯಕ್ತಿಗಳು ಹೊಂದಿಕೆ ಮಾಡ್ತಾರೆ ಅವರು ಆದರೆ ತಮಾಷೆಗಾಗಿ ಹೇಳುವಂಥ ಮಾತು ಸುತ್ತಿಗೆ ಆಗುತ್ತದೆ ಇಲ್ಲಿ ನೋಡಿಕೊಳ್ಳಿ ಹೇಗಿದೆ ಅದು ಅತ್ತೆ ಹೇಳ್ತಾಳ ಸೊಸೆಯನ್ನು ಕುರಿತು ಹೇಳಬೇಕಾಗೈತೆ ಆಕೆಗೆ ಅಂದರೆ ಮಗನಿಗೆ ಹೇಳಿದೆ ನನ್ನ ಮಗ ರಾಮುಗ ಹೇಳೇ ಹೇಳಿದೆ ಈ ಬೆಕ್ಕು ತರಬಾಡೋ ಇದನ್ನು ಹಿಡ್ಕೊಂಬರಬಾಡೋ ಇದನ್ನು ಇದು ಬರೀ ಕದ್ದು ಮುಚ್ಚಿ ಹಾಲು ಕುಡಿದಿದ್ದೀರಿ ಅಂಥೇಳಿ ಸೊಸೆಯನ್ನು ಕುರಿತು ಅತ್ತೆ ಹೇಳ್ತಾಳ ಆಕೆ ಹೇಳಬೇಕಾಯದ್ದು ಬೆಕ್ಕಿಗೆ ಅಲ್ಲ ಹೇಳಬೇಕಾಯಿದ್ದು ಯಾರಿಗೆ ಸೊಸೆಯನ್ನು ಟೀಕೆ ಮಾಡಬೇಕಾಯ್ತು ಆಕೆಗೆ ಅಂದರೆ ಈ ಬೆಕ್ಕ ತರಬಾಡು ಅಂತ ಹೇಳಿದ್ನೋ ಮಾರಾಯ ನನ್ನ ಮಗನಿಗೆ ಮತ್ತೆ ಹೋಗಿ ಹಿಡ್ಕೊಂಬಂದಿದ್ದನ್ನು ಇದು ಬರೀ ಮ್ಯಾವ್ ಮ್ಯಾವ್ ಅಂತೇಳಿ ಬರೀ ಹಾಲು ಕುಡಿದಿದ್ದು ಬರೇ ಕದ್ದು ಮುಚ್ಚಿ ಬರೀ ಹಾಲು ಕುಡಿದಿದ್ದು ತರಬಾಳ ಅಂತ ಹೇಳಿ ಸಾಕಾತ್ ನಮಗೆ ಇದು ಅತ್ತೆ ಮಾತು ಸಸಿ ಕಿವಿಗೆ ಬಿತ್ತು ಇದು ಆಕೆಗೆ ಸುತ್ತಿಗೆ ಆಯಿತು ಚಾಟಿ ಏಟು ತೊಗೊಂಡು ಹೊಡೆದಂಗೆ ಆಯ್ತು ಅದಕ್ಕೆ ಆಕೆ ಆ ಮಾತಿನಿಂದ ಅವಳಲ್ಲಿ ಪ್ರೀತಿ ಉತ್ಪತ್ತಿ ಆಗಲಿಲ್ಲ ರೋಷ ದ್ವೇಷ ಉತ್ಪತ್ತಿ ಆಗ್ತಾ ಇದೆ ಆ ರೋಷ ದ್ವೇಷವನ್ನು ಅವಳು ಪರ್ಯಾಯವಾಗಿ ಹೇಳ್ತಾಳೆ ಆಕೆನು ಹೇಳೇ ಹೇಳಿದವರಿಗೆ ಮನೆ ಮುಂದೆ ನಾಯಿ ಕಟ್ಟಬೇಡ್ರಿ ಅಂತ ಹೇಳಿ ಮನೆ ಮುಂದೆ ನಾಯಿ ಕಟ್ಟಬೇಡ್ರಿ ಅಂತ ಹೇಳಿ ಹೇಳಿದೆ
ತಿಂತತಿ ಬೊಗಳ್ತತಿ, ತಿಂತತಿ ಬೊಗಳ್ತತಿ, ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ, ಹೋಗಂಗಿಲ್ಲ ಬರಂಗಿಲ್ಲ, ಬರೀ ತಿನ್ನೋದು ಬೊಗಳೋದು, ತಿನ್ನೋದು ಬೊಗಳೋದು ಅಂಥೇಳಿ ಅತ್ತೆಯನ್ನು ಕುರಿತು ಆ ಸಸಿ ಅತ್ತೆ ಟೀಕೆ ಮಾಡಿಲ್ಲ. ಇಬ್ಬರಲ್ಲಿ ದ್ವೇಷ ಉತ್ಪತ್ತಿ ಆಯಿತು, ರೋಷ ಉತ್ಪತ್ತಿ ಆಯಿತು. ಮನೆ ಮಸಣವಾಗಲಿಕ್ಕೆ ಇದು ಒಂದು ಪ್ರಾರಂಭಿಕ ಹಂತ. ಇದು ಸುತ್ತಿಗೆ ಆಗಬಾರದಯ್ಯ, ಅವಳು ಅದನ್ನು ಪರ್ಯಾಯವಾಗಿ ಹೇಳಬಹುದಾಗಿತ್ತು. ಆದರೆ ಹೇಳುವ ಮಾತು ಅವಳು ಸುತ್ತಿಗೆ ಅಂತ ಉಪಯೋಗ ಮಾಡಿಕೊಂಡಳದನ್ನ, ಅದು ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ. ಇದಕ್ಕೆ ಇದು ವಾಸ್ತವಿಕ ವಿಚಾರ. ಇದು ನಾನೊಂದು ಪೌರಾಣಿಕ ಉದಾಹರಣೆ ಕೊಟ್ಟಿದ್ದೇನೆ. ಇಲ್ಲಿ ದುರ್ಯೋಧನ ಮತ್ತು ಕೌರವರು ಪಾಂಡವರು ಜಗಳ, ತಮಗೆಲ್ಲ ಗೊತ್ತಿರುವಂತ ಮಹಾಭಾರತ ಕಥೆ ಇದು. ಮಹಾಭಾರತ ಕಥೆಯಲ್ಲಿ ಬರುವಂತಹದ್ದು ದುರ್ಯೋಧನ ಪಾಂಡವರು ಒಳ್ಳೆಯವರಾದ ಮೇಲೆ ಒಂದು ಅರಮನೆಯನ್ನು ಕಟ್ಟಿಸ್ತಾರೆ. ಅವರು ಆ ಅರಮನೆಯನ್ನು ನೋಡುವ ಸಲುವಾಗಿ ಧರ್ಮರಾಯ ಕೌರವರನ್ನು ಆಮಂತ್ರಿಸ್ತಾನವ. ದುರ್ಯೋಧನಾದಿಯಾಗಿ ಎಲ್ಲರೂ ಆ ಇಂದ್ರಪ್ರಸ್ಥಕ್ಕೆ ಅರಮನೆಗೆ ಹೋಗ್ತಾರೆ. ಅವರು ದ್ರೌಪದಿ ಅಂತಃಪುರದ ಉಪ್ಪರಿಗೆಯ ಮೇಲೆ ನಿಂತಿದ್ದಾಳೆ. ದುರ್ಯೋಧನ ಹೋಗ್ತಾ ಇದ್ದಾನ. ಆ ಅರಮನೆ ಹೇಗಿತ್ತಪ್ಪ ಅಂತಂದ್ರೆ, ಅರಮನೆಯಲ್ಲಿ ಹೋಗ್ತಾ ಹೋಗ್ತಾ ಇದ್ದಾಗ ಸಹಜವಾಗಿ ಆ ಅರಮನೆಯಲ್ಲಿರುವಂತಹ ಒಂದು ಸಪಾಟಾದಂತಹ ನೆಲವನ್ನು ಅದು ನೀರಿದೆ ಎನ್ನುವ ಈ ರೀತಿಯಲ್ಲಿ ಆ ಭ್ರಮೆ ಉತ್ಪತ್ತಿ ಆಗುವ ರೀತಿಯಲ್ಲಿ ಎಷ್ಟು ಸುಂದರವಾಗಿ ಮನೆಯನ್ನು ಕಟ್ಟಿಸಿರ್ತಾರೆ ಅವರು. ದುರ್ಯೋಧನ ಹೋಗ್ತಾ ಹೋಗ್ತಾ ಅಲ್ಲಿ ನೀರಿದೆ ಅಂತ ತಿಳ್ಕೊಂಡು ಹೇಳಿ ಆಮೇಲೆ ಮಾಡ್ತಾನ, ಸರ್ಕೊಂಡು ಹೋಗ್ತಾನ. ಆವಾಗ ಅಲ್ಲಿ ಅಂತಃಪುರದ ಮೇಲಿನಂತಹ ದ್ರೌಪದಿ ದುರ್ಯೋಧನ ನೋಡಿ ಗಟ್ಟಿಯಾಗಿ ಕೇಕೆ ಹಾಗೆ ನಗ್ತಾಳೆ. ಅಷ್ಟಕ್ಕೆ ಅವಮಾನಪಟ್ಟಂಥ ದುರ್ಯೋಧನ ಮತ್ತೆ ಮುಂದೆ ಹೋಗ್ತಾನೆ. ಮುಂದೆ ಹೋದಾಗ ಅಲ್ಲಿ ನಿಜವಾಗಿಯೂ ಜಲ ಇರುತ್ತೆ, ನಿಜವಾಗಿಯೂ ಅಂತಃಪುರದಲ್ಲಿ ಈಜುಗಳ ಇರುತ್ತೆ. ಅವನು ಹಾಗಾದ್ರೆ ಇದು ಭ್ರಮೆ ಇರಬೇಕು, ಇದು ನೀರಲ್ಲ ಅಂತ ಕಂಡು ಹೇಳಿ ನೇರವಾಗಿ ಹೋಗಿಬಿಡ್ತಾನ. ನೇರವಾಗಿ ಹೋದಾಗ ಆ ಕೊಳದಲ್ಲಿ ಬಿದ್ದು ಬಿಡ್ತಾನೆ ದುರ್ಯೋಧನ. ದುರ್ಯೋಧನ ಬಿದ್ದ ಕೂಡಲೇ ಅಂತಃಪುರದಲ್ಲಿಂಥ ದ್ರೌಪದಿ ಕೇಕೆ ಹಾಕಿ ನಗ್ತಾಳೆ. ಅಷ್ಟೇ ಅಲ್ಲ, ಬರೀ ನಕ್ಕದ್ರೆ ಸಾಕಾಯಿತು, ಕುರುಡನ ಮಗ ಕುರುಡ ಮೈದುನ ನೋಡ್ರಿ ಹೇಗಿದೆ ಅದು. ದ್ರೌಪದಿ ಧೃತರಾಷ್ಟ್ರ ದುರ್ಯೋಧನ ತಂದೆ ಕುರುಡದಾನ, ಆ ಕುರುಡನ ಮಗ ಇವನು ಕುರುಡನ. ಇವ ಮಾತಿನ ಚಾಟಿ ಏಟು ಸುತ್ತಿಗೆಯಾಗಿ ದುರ್ಯೋಧನನನ್ನು ಜೀವನ ಪರ್ಯಂತವೂ ಅವನನ್ನು ವಿರೋಧಿಯನ್ನಾಗಿ ಮಾಡ್ತಾ ಇದೆ, ದ್ವೇಷವನ್ನು ಕಾರ್ತಾ ಇದೆ. ಅಷ್ಟೇ ಅಲ್ಲ, ಆ ಸೇಡನ್ನು ದ್ರೌಪದಿಯ ಮಾನಭಂಗ ಮಾಡಿ ಸೀರೆ ಸೆಳೆದುಕೊಂಡು ದುಶಾಸನ ಮೂಲಕವಾಗಿ ಅಡವಿಗೆ ಅಟ್ಟಿ ಅವರಿಗೆ ರಾಜ್ಯ ಕೊಡದೇ ರೀತಿಯಾಗಿ ಯುದ್ಧ ಮಾಡಿ ಕೊನೆಗೆ ಸರ್ವನಾಶವಾಗಿ ಹೋಗ್ತಿದ್ದಾರೆ. ಒಂದು ಮಾತು ಅದು ಒಬ್ಬ ಹೆಣ್ಣು ಮಗಳು, ಅದು ಅಣ್ಣನ ಹೆಂಡತಿ ತನಗಿಷ್ಟೆಲ್ಲ ಅವಮಾನ ಮಾಡಿಲ್ಲ ಅನ್ನುವಂಥ ಒಂದು ಅವಮಾನದ ಸೇಡಿನ ಕಿಡಿ ಸುತ್ತಿಗೆ ಆದಂಥ ಈ ಮಾತು ಮಹಾಭಾರತ ಕಥೆಗೆ ನಾಂದಿಯಾಗಿ ಹಾಡ್ತಾ ಇದೆ. ಇಂಥ ಮನೋಭಾವನೆ ಇದ್ರೆ ಇದು ಪುರಾಣ, ಚರಿತ್ರೆ, ವಾಸ್ತವಿಕ ಎಲ್ಲ ಕಡೆ ಇರುವಂಥವೇ. ಅಂದರೆ ಬಸವಣ್ಣವರ ಕಾಲದಲ್ಲಿ ಕೊಂಡಿಯ ಮಂಚಣ್ಣ ಬರೇ ಪಿಸು ಮಾತಿನ ಮೂಲಕವಾಗಿ ಬಸವಣ್ಣರ ಅವಹೇಳನ ಮಾಡ್ತಾ ಇದ್ದ, ಭಂಡಾರವೆಲ್ಲವನ್ನೂ ನಾಶ ಮಾಡಿದ್ದಾನೆ ಎನ್ನುವಂಥ ಒಂದು ಕಿವಿ ಚುಚ್ಚುವ ಮಾತು, ಬಿಜ್ಜಳನ ಮನಸ್ಸನ್ನು ಕೆಡಿಸುವಂತಹದ್ದು. ಒಂದು ಮಾತು ಒಬ್ಬ ಮನುಷ್ಯನ ಮನಸ್ಸನ್ನು ಕೆಡಿಸಿದಪ್ಪಾರ ಅದರಂಥ ಪಾಪ ಜಗತ್ತಿನಲ್ಲಿ ಯಾವುದೂ ಇಲ್ಲವೇ ಇಲ್ಲ. ಹೀಗೆ ಪೌರಾಣಿಕವಾಗಿ, ಚಾರಿತ್ರಿಕವಾಗಿ, ವಾಸ್ತವಿಕವಾಗಿ ಮಾತು ಕಿಡಿಯಾದಾಗ ಸುತ್ತಿಗೆ ಅಂತೆ ಹೊಡೆತ ಕೊಟ್ಟನಪ್ಪಾರ, ಪೆಟ್ಟು ಕೊಟ್ಟನಪ್ಪಾರ, ಆ ಮಾತಿಗೆ ಭಯಂಕರ ಪರಿಣಾಮಗಳು ಉತ್ಪತ್ತಿ ಆಗ್ತಾವೆ. ಅಷ್ಟೇ ಅಲ್ಲ, ನಾಶವಾಗುವ ಸ್ಥಿತಿ ಬಂದೊದಗ್ತಾ ಇದೆ. ಅದಕ್ಕೆ ಸರ್ವಜ್ಞನ ಒಂದು ಮಾತನ್ನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇಂಥ ಮಾತು ಮನೆ ಹಾಳ್ತಾವು, ಅದನ್ನು ಅತಿ ಹಳ್ಳಿಗಳು ಭಾಳ ಚೆನ್ನಾಗಿ ಹೇಳ್ತಾರೆ. ಮಾತು ಮನೆ ಹಾಳು ಮಾಡಿತು, ತೂತು ಒಲಿ ಹಾಳು ಮಾಡಿತ್ತು. ಹಂಗಾರೆ ಈಗಿಲ್ಲೇ ಮನೆ ಹಾಳಾಗುವಂಥ ಮಾತು ಅವು ಸುತ್ತಿಗೆ ಅಂತ ಆಗ್ತಿದ್ದಾವೆ, ಹೊಡೆತ ಕೊಡ್ತಿದ್ದಾವೆ, ಮನುಷ್ಯನ ವ್ಯಕ್ತಿತ್ವಕ್ಕೆ ಧಕ್ಕೆ ತರದಿದ್ದಾವೆ. ಅದಕ್ಕೆ ಬಸವಣ್ಣವರು ಅತಿ ಸುಲಭವಾಗಿ ಹೇಳ್ತಾರೆ. ನಿಜವಾಗಿರಿ, ಬಸವಣ್ಣನವರಷ್ಟು ಸುಲಭವಾಗಿ ವಚನ ಬರೆದಂತಹ ವ್ಯಕ್ತಿಗಳು ಯಾರೂ ಇಲ್ಲವೇ ಇಲ್ಲ.
ಅಯ್ಯ ಎಂದಡೆ ಸ್ವರ್ಗ ನೋಡಿ ಹೇಗಿದೆ ಅದು ಸ್ವರ್ಗ ಎಲ್ಲಿದೆಪ್ಪ ಅಂತ ಕೇಳಿದಪ್ಪ ನಿನ್ನ ಮಾತಿನಲ್ಲಿಯೇ ಇದೆ ಏನು ಬಂದಿರಿ ಅದೊಳಗೆ ಇದ್ದೀರಾ ಎಷ್ಟು ಸುಲಭವಾದ ಮಾತ್ರೆ ಆ ಯಾರೇ ಇರುವಲ್ಲಕ್ಕೆ ಅವರು ಬಂದವರನ್ನು ಅತ್ಯಂತ ಪ್ರೀತಿಯಿಂದ ಮಾತಾಡುವಂಥ ಸ್ವಭಾವ ಹಂಗಾದ್ರೆ ಹೀಗಿಲ್ಲೇ ಮಾತಿನ ಮೂಲಕವಾಗಿ ನಾವು ಈ ಜಗತ್ತನ್ನು ಗೆಲ್ಲಕ್ಕೆ ಸಾಧ್ಯವಾಗ್ತಾ ಇದೆ ಮಾತಿನ ಮೂಲಕವಾಗಿ ನಮ್ಮ ವ್ಯಕ್ತಿತ್ವವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ ಬಸವಣ್ಣರ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡ್ರು ಮಾತಿನ ಮೂಲಕವಾಗಿ ಅದನ್ನೇ ನಮ್ಮ ಸರ್ವಜ್ಞ ರಸಿಕನಾಡಿದ ಮಾತು ಶಶಿ ಉದಿಸಿ ಬಂದಂತೆ ರಸಿಕನಲ್ಲದನ ಮಾತು ಕಿವಿಯ ಕುರು ದಸಿಯ ಬಡಿದಂತೆ ಸರ್ವಜ್ಞ ಸಾಹಿತ್ಯಕ ಒಂದು ಮಾತನ್ನು ಇಲ್ಲಿ ಉಲ್ಲೇಖ ಮಾಡ್ತಾನೆ ಅವ ಕಾವ್ಯ ಹೇಗಿರಬೇಕು ಅನ್ನೋ ಬಗ್ಗೆ ಕಾವ್ಯದ ಮಾತು ಹೇಗಿರಬೇಕು ಅನ್ನೋ ಬಗ್ಗೆ ಆ ಸರ್ವಜ್ಞ ಮೂರೇ ಮೂರು ಸಾಲಿನಲ್ಲಿ ತನ್ನ ಆ ಮಾತಿನ ಸ್ವಾರಸ್ಯವನ್ನು ಹೇಳಿಬಿಡ್ತಾನೆ ಅವ ಅಂದರೆ ಕಾವ್ಯ ಹೇಗಿರಬೇಕು ಅನ್ನೋ ಬಗ್ಗೆ ಹೇಳುವಂಥ ಮಾತಿದು ಇದೇ ಮಾತನ್ನು ಬೇರೆ ಬೇರೆ ರೀತಿಯಾಗಿ ಅನೇಕರು ಬೇರೆ ಬೇರೆ ಹೇಳ್ತಾರೆ ಅವರು ನಮ್ಮ ಕಾವ್ಯಾನಂದ ಹೇಳುವಂಥ ಮಾತು ಸಿದ್ದಯ್ಯ ಪುರಾಣಿಕರು ಏನಾದರಾಗು ನೀನು ಮೊದಲು ಮಾನವನಾಗು ನೋಡಿ ಒಂದು ಸಂದೇಶ ಸಂದೇಶ ಕೊಡುವಂಥ ಮಾತು ಎಷ್ಟು ಸ್ವಾರಸ್ಯಪೂರ್ಣವಾಗ್ತಾ ಇದೆ ಹಾಗೆ ಇಂಥ ಒಂದು ಮಾತಿನ ಮೂಲಕವಾಗಿ ನಾವು ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯವಿದೆ ಇನ್ನು ಮುಂದಿನ ವಿಷಯವನ್ನು ಅಲ್ಲಿ ಹೇಳಲಿಕ್ಕೆ ಬಯಸ್ತಾನೆ ಇಲ್ಲಿ ಮಾತು ಸೇತುವೆಯಾಗಬೇಕಯ್ಯ ನಮ್ಮ ಜಗತ್ತಿನಲ್ಲಿ ಅನೇಕ ಧರ್ಮಗಳು ದೇವರುಗಳ ಬಗ್ಗೆ ಒಂದು ಸರಿಯಾದ ಕಲ್ಪನೆ ಕೆಲವರಿಗಿದೆ ತಪ್ಪು ಕಲ್ಪನೆ ಬಹಳ ಇದೆ ಅವ ಹಿಂದೂ ಇವ ಮುಸ್ಲಿಂ ಇವ ಕ್ರಿಶ್ಚಿಯನ್ ಹೀಗೆ ಬೇರೆ 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 ಧರ್ಮದ ಮೂಲಕವಾಗಿ ಮನುಷ್ಯ ಮನುಷ್ಯ ಒಡೆಕೊಂಡು ಒಡೆದುಕೊಂಡು ಒಡೆದುಕೊಂಡು ಹೋಗ್ತಾನೆ ಛಿದ್ರ ಛಿದ್ರವಾಗ್ತಾ ಇದೆ ಮಾನವ ಕುಲ ಹಾಗಾದ್ರೆ ಇಲ್ಲೇ ನಮ್ಮ ಮಾತಿನ ಮೂಲಕವಾಗಿ ಇವತ್ತು ಅದು ಕುರಾನ್ ಇರಲಿ ಬೈಬಲ್ ಇರಲಿ ಭಗವದ್ಗೀತೆ ಇರಲಿ ವಚನ ಸಾಹಿತ್ಯ ಇರಲಿ ಅಲ್ಲಿ ಹೇಳುವ ಮಾತು ದೇವರ ಬಗ್ಗೆ ಧರ್ಮದ ಬಗ್ಗೆ ನೈತಿಕ ಮೌಲ್ಯಗಳ ಬಗ್ಗೆ ಪ್ರತಿಯೊಬ್ಬರು ಹೇಳ್ತಾರೆ ಅವನ್ನು ಅದನ್ನು ಬಿಟ್ಟುಕೊಟ್ಟು ನಾವು ಅವ ಬೈಬಲ್ ಓದ್ತಾನ ಇವ ಕುರಾನ್ ಓದ್ತಾನ ಇವ ವಚನ ಓದ್ತಾನ ಅಂತಕೊಂಡು ಹೇಳಿ ನಾವು ಭಿನ್ನ 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 ಮಾಡಿಬಿಟ್ಟಿನಪ್ಪ ಆ ಮಾನವ ಕುಲ ಛಿದ್ರವಾಗ್ತದೆ ಒಬ್ಬರಿಗೊಬ್ಬರು ಹೋರಾಟ ಶುರುವಾಗ್ತಿದ್ದಾವು ಇದೇ ರೀತಿಯಾಗಿ ಜಗತ್ತಿನಲ್ಲಿ ಯಹೂದಿಗಳು ಕ್ರಿಶ್ಚಿಯನ್ರು ಮುಸ್ಲಿಮ್ಸು ಕ್ರಿಶ್ಚಿಯನ್ರು ಕ್ರಿಶ್ಚಿಯನ್ರು ಹಿಂದೂಗಳು ಮುಸ್ಲಿಮರು ಹಿಂದೂಗಳು ಹೀಗೆ ಒಡೆದು ಹೋಗುವಂಥ ಮನೋಭಾವನೆ ನಮ್ಮಲ್ಲಿ ಬರ್ತಾ ಇದ್ದಾವು ಹಂಗಾರೆ ಮಾತು ಸೇತುವೆಯಾಗಿರಬೇಕು ಕುರಾನಲ್ಲಿಯೂ ದೇವರು ಒಬ್ಬನಂತ ಹೇಳ್ತಾರ ಭಗವದ್ಗೀತೆಯಲ್ಲೂ ಅದನ್ನೇ ಹೇಳ್ತಾರ ವಚನ ಸಾಹಿತ್ಯದಲ್ಲೂ ಅದನ್ನೇ ಹೇಳ್ತಾರ ಹಂಗಾರೆ ಧರ್ಮ ಎಲ್ಲವೂ ದೇವರ ಬಗ್ಗೆ ಎಲ್ಲರೂ ಒಂದೇ ಇದ ಹಂಗೆ ನಮ್ಮ ಮಾತಿನ ಮೂಲಕವಾಗಿ ನಾವು ಸೇತುವೆಯಾಗಬೇಕು ಒಬ್ಬರಿಗೊಬ್ಬರು ಅಪ್ಪಿಕೊಳ್ಳಬೇಕು ಅಪ್ಪಿಕೊಳ್ಳುವರ ಮೂಲಕವಾಗಿ ಒಪ್ಪಿಕೊಳ್ಳುವರ ಮೂಲಕವಾಗಿ ಪ್ರೀತಿಯ ಮಾತಿನ ಮೂಲಕವಾಗಿ ನಾವು ಮನುಷ್ಯರಾಗಿ ಉಳಿತಾ ಇದ್ದೇವೆ ಇಂಥ ಮನೋಭಾವನೆ ಬದುಕಿನಲ್ಲಿ ಉಳಿಯಬೇಕು ಬದುಕಿನಲ್ಲಿ ಉಳಿಯಬೇಕಾಗಿದ್ದರೆ ಮಾತು ಮೆತ್ತಗಿರಬೇಕು ಮಾತು ಮಿತವಾಗಿರಬೇಕು ಮಾತು ಹಿತವಾಗಿರಬೇಕು ಮಾತು ನೀತಿಯುತವಾಗಿರಬೇಕು ಮಾತು ಮೌಲ್ಯಯುತವಾಗಿರಬೇಕು ನೋಡಿ ಹೇಗಿದೆ ಅದು ಅಂದರೆ ಮಾತು ಮನುಷ್ಯನನ್ನು ಮಾತನಾಡುವ ಪ್ರಾಣಿ ಅಂತ ಮನುಷ್ಯನನ್ನು ಅವು ಬೆಳೆಸ್ತಾವು ಅಷ್ಟೇ ಅಲ್ಲ ಕೆಲಸ ಅಲ್ಲ ಅಳಿಸ್ತಾವು ಸುತ್ತಿಗೆ ಆತಪ್ಪ ಅಂದರೆ ನಂಜಾದರೆ ಇವು ಈ ಮತ ಬರೆದಿದ್ದಾವೆ ಹಂಗಾರೆ ಇಲ್ಲೇ ಸೇತ್ ಮಾತು ನಂಜಾಗಿರಬಾರದಯ್ಯ ಅದಕ್ಕೆ ನಾನೀಗಾಗಲೇ ಮಹಾಭಾರತ ದುರ್ಯೋಧನ ಉದಾಹರಣೆ ಕೊಟ್ಟಿದ್ದೇನೆ ಶೂರ್ಪನಖಿ ಲಕ್ಷ್ಮಣನ ಪ್ರೀತಿ ಮಾಡಿಲ್ಲು ಆ ಪ್ರೀತಿ ಮಾಡಿದ ಸಂದರ್ಭದಲ್ಲಿ ಲಕ್ಷ್ಮಣ ಶೂರ್ಪನಖಿಯ ಮೂಗನ್ನು ಕೊಯ್ದ ಆಕೆ ಅಲ್ಲಿ ಹೋಗಿ ಅಣ್ಣ ನೀರು ಹೇಳಿದ್ದನು ಅಲ್ಲೇ ಹಿಂಗೆ ಲಕ್ಷ್ಮಣ ನನ್ನ ಮೂಗನ್ನು ಕೊಯ್ದ ನಾನು ಯಾಕೆ ಕೊಯ್ದ ಅನ್ನೋ ಬಗ್ಗೆ ಆಗ ಹೇಳಲಿಲ್ಲ ಆಕೆ ಅಂದರೆ ಆ ಶೂರ್ಪನಖಿಯ ಮೂಗನ್ನು ಕೊಯ್ದಂಥ ಲಕ್ಷ್ಮಣನ ಮೇಲೆ ಸೇಡು ಲಕ್ಷ್ಮಣ ಅಣ್ಣನ ಮೇಲೆ ಸೇಡು ರಾವಣನ ಉಲ್ಬಣಗೊಳಿಸ್ತಾ ಇದೆ ರಾಕ್ಷಸಿ ಪ್ರವೃತ್ತಿಗೆ ಅಂಟಿಸ್ತಾ ಇದೆ ಅವಳ ಒಂದು ಮಾತು ನಂಜಾಗ್ತಾ ಇದೆ ಹಂಗಾರೆ ಅದೇ ರೀತಿಯಾಗಿ ಮನುಷ್ಯ ಮನುಷ್ಯರಲ್ಲಿ ಇವೆಲ್ಲವೂ ಇದೇ ಮನೋಭಾವನೆ ಬರ್ತಾ ಇದ್ದಾವು ಹಂಗಾರೆ ಇಲ್ಲೇ ಹೆಂಗ್ರ ಮಾತು ಹಂಗಾರೆ ಮಾತು ಪ್ರೀತಿಯ ನಸು ಮುಂಜಾನೆಯ ಸೂರ್ಯೋದಯದ ಸೊಬಗೆ ನಂತಿರಬೇಕಯ್ಯ ಈ ಸೃಷ್ಟಿ ಅತ್ಯಂತ ಸುಂದರವಾದಂಥದ್ದು ಈ ಸುಂದರವಾದಂಥ ಸೃಷ್ಟಿಯ ಮೂಲಕವಾಗಿ ನಾವು ನೀವು ಎಲ್ಲರೂ ಅತ್ಯಂತ ಸುಖವಾಗಿ ಬದುಕಲಿಕ್ಕೆ ಆ ಪರಮಾತ್ಮ ಈ ಸೃಷ್ಟಿ ಸೌಂದರ್ಯವನ್ನು ಕೊಟ್ಟಿದ್ದಾನೆ ಇಂಥ ಮನೋಭಾವನೆಯಿಂದ ಮನುಷ್ಯ ನಾವು ನೀವೆಲ್ಲರೂ ನಸು ಮುಂಜಾನೆಯ ಸೂರ್ಯೋದಯದ ಸೊಬಗಿನಂತಿರಬೇಕಯ್ಯ ಒಂದು ಹೂವು ಅರಳಬೇಕಾಗಿದ್ದರೆ ಸೂರ್ಯೋದಯ ಬೇಕು ತಂಪು ಬೇಕು ಇಂಪು ಬೇಕು ಕಂಪು ಬೇಕು ಅದನ್ನೇ ಅಕ್ಕ ಮಹಾದೇವಿ ಭಾಳ ಚೆನ್ನಾಗಿ ಹೇಳ್ತಾಳ್ರಿ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಅಂದರೆ ಇಡೀ ಜಗತ್ತಿನ ಎಲ್ಲ ಚಟುವಟಿಕೆಗಳಿಗೂ ನಾಂದಿ ಹಾಡುವಂಥದ್ದು ಯಾರಪ್ಪ ಅಂದರೆ ಸೂರ್ಯದೇವ ಅದೇ ರೀತಿಯಾಗಿ ನಮ್ಮ ಮಾತುಗಳು ಸಹಿತ ನಸು ಮುಂಜಾನೆಯ ಉರಿ ಬಿಸಿಲಿನ ಅಲ್ಲ ನಸು ಮುಂಜಾನೆಯ ಉರಿ ಬಿಸಿಲಿನ ಮಾತು
ಅವು ಮನುಷ್ಯರನ್ನು ಉರಿ ಉರಿಯವಂತೆ ಮಾಡುತ್ತವೆ, ದ್ವೇಷಕಾರಲಿಗೆ ಹಚ್ತಾ ಇದ್ದಾವು. ಪ್ರೀತಿಯ ಮಾತು, ಆ ಪ್ರೀತಿಯ ಮಾತಿನ ಮೂಲಕವಾಗಿ ಹೇಗಿರಬೇಕು ಬೇಕಾದ್ರು? ನಸು ಮುಂಜಾನೆಯ ಸಭೆಯನಂತೆ ಸೂರ್ಯೋದಯ ಆಗ್ತಿರಬೇಕು, ಆಕಾಶದಲ್ಲಿ ಹಾರ್ತಿರಬೇಕು, ಪಕ್ಷಿಗಳು ಹಾರ್ತಿರಬೇಕು, ಇಂಪು ಕಂಪಿನ ಹಾಡನ್ನು ಹಾಡ್ತಿರಬೇಕು, ಅವು ಬಂದು ಜೇನೊಳಗೆ ಮುಗ್ತಿರಬೇಕು. ಹೀಗೆ ಒಂದೊಂದು 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 ಆ ಮುಂಜಾನೆಯ ವಾತಾವರಣ ಮನುಷ್ಯನ ಇಡೀ ದಿನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಅವಕಾಶ ಬರ್ತದೆ. ಇಂಥ ಒಂದು ಮಾತಿನ ಮೂಲಕವಾಗಿ ಆ ನಸು ಮುಂಜಾನೆಯ ಪ್ರೀತಿಯ ಮಾತನ್ನು ನಾವು ನೀವು ಮಾತಾಡೋಣ. ಪ್ರೀತಿಯ ಮಾತು ಮನುಷ್ಯನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತಾ ಇದೆ. ಪ್ರೀತಿಯ ಮಾತು ಈ ಜಗತ್ತು ಸುಂದರವಾಗಿ ಸಂತೋಷವಾಗಿ ಬದುಕಲಿಕ್ಕೆ ಆಸ್ಪದ ಕೊಡ್ತಾ ಇದೆ ಅಂತ ನಾವು ನೀವು ಪ್ರೀತಿಯಿಂದ ಇರೋಣ, ಪ್ರೀತಿಯ ಮಾತಾಡೋಣ, ಪ್ರೀತಿಯಿಂದಲೇ ಬದುಕೋಣ. ಶರಣು ಶರಣಾರ್ಥಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.